ವೆಲ್ಕಮ್ ಟು ಕುಕ್ ವಿತ್ ವಾಣಿ. ಇವತ್ತು ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು, ಮೊದಲು ಶಾವಿಗೆ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೀನಿ 1 ಕಪ್ಪಷ್ಟು, ಸಕ್ಕರೆ 3/4 ಕಪ್ಪು, 1/4 ಏಲಕ್ಕಿ. ಇದು 3/4 ಕಪ್ ಯಾಕೆ ತೊಗೊಂಡಿದ್ದೀನಿ ಅಂದರೆ ನಾನು ಮಿಲ್ಕ್ ಮೇಡ್ ಯೂಸ್ ಮಾಡ್ತಾ ಇದ್ದೀನಿ, ಅದನ್ನು ಸ್ವೀಟ್ ಇರುತ್ತಲ್ಲ ಅದಕ್ಕೆ. ಅದಕ್ಕೆ ಇದು 3/4, ಇದು ಸ್ವಲ್ಪ 1/4 ರಿಂದ 5 ಸ್ಪೂನ್ ಹಾಕ್ತಿದ್ದೀನಿ. ಗೋಡಂಬಿ ದ್ರಾಕ್ಷಿ ಹುರಿದಿರೋದು. ಇದು ಕೇಸರಿ ದಳನ ಹಾಲಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಇದು 3 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. 1 ಬೌಲು ಶಾವಿಗೆ ತೊಗೊಂಡ್ರೆ 3 ರಿಂದ 4 ಬೌಲಷ್ಟು ಹಾಲು ತೊಗೋಬೇಕು. ನಿಮಗೆ ಎಷ್ಟು ನೀರು ಬೇಕು, ಗಟ್ಟಿ ಬೇಕು ನೋಡ್ಕೊಂಡು ಸೇರಿಸ್ಕೋಬೇಕು ಹಾಲನ್ನ. ಈಗ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲು ಹುರಿದಿಟ್ಕೊಂಡಿರ್ತೀವಲ್ಲ ಶಾವಿಗೆನ, ಅದು ಮುಳುಗೋ ಅಷ್ಟು ನೀರು ಹಾಕಿ ನೀರಲ್ಲಿ ಬೇಯಿಸಿ ತಕೋಬೇಕಿದ್ನ. ಫಸ್ಟ್ ಅದು ಬೇಯೋವರೆಗೂ ಬೇಯಿಸ್ಕೋಬೇಕು. 1 ಕಪ್ ಶಾವಿಗೆ ಇದ್ರೆ 2 ಕಪ್ ನೀರು ಹಾಕಿದ್ರೆ ಸಾಕು. ಅದು ಬೆಂದ್ಮೇಲೆ ಒಂದು 5 ನಿಮಿಷ ಬೇಯಿಸಿದ್ರೆ ಬೇಯುತ್ತೆ, ಬೆಂದ್ಮೇಲೆ ತೆಗೆದಿಟ್ಕೋಬೇಕು. ಈಗಿದು ಬೆಂದಿದೆ ಶಾವಿಗೆ, ಹಾ ಇಷ್ಟು ಬೆಂದ್ರೆ ಸಾಕು. ಈಗಿದನ್ನ ನೀರಿಂದ ತೆಗೆದು ಬಿಡೋಣ ಈ ತರ. ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ, 1 ಕಪ್ಪು ಶಾವಿಗೆ ಇದೆ, 3 ಕಪ್ಪು ಹಾಲು ತಗೊಂಡಿದ್ದೀನಿ ನಾನು. ಇದು ಹಾಲು ಕಾದ್ಮೇಲೆ ಸಕ್ಕರೆ ಸೇರಿಸ್ಕೋಬೇಕು. ನೀವು ಸ್ವೀಟ್ ಜಾಸ್ತಿ ತಿನ್ನೋರಿದ್ರೆ 1 ಕಪ್ ಶಾವಿಗೆಗೆ 1 ಕಪ್ ಸಕ್ಕರೆ ಸೇರಿಸ್ಕೋಬೋದು. ನಾನು ಮೀಡಿಯಮ್ ಸ್ವೀಟ್ ಮಾಡ್ತಾ ಇದ್ದೀನಿ. ಈಗ ಹಾಲು ಕಾದಿದೆ, 1 ಕಪ್ ಸಕ್ಕರೆ ಹಾಕ್ತಿದ್ದೀನಿ, 3/4 ಕಪ್ ಹಾಕ್ತಿದ್ದೀನಿ ನಾನು. ಇದು ಕರಗಿಸ್ತೀನಿ ಫಸ್ಟು. ಸಕ್ಕರೆ ಕರಗಿದೆ, ಹಾಲು ಚೆನ್ನಾಗಿ ಕುದಿತಾ ಇದೆ. ಈಗ ಬೇಯಿಸಿಟ್ಕೊಂಡಿದ್ವಲ್ಲ ಶಾವಿಗೆ, ಅದು ಸೇರಿಸ್ತಾ ಇದ್ದೀನಿ. ಈ ಥರ ಬೇಯಿಸ್ಕೊಂಡು ಶಾವಿಗೆ ಹಾಕೋದ್ರಿಂದ ಪಾಯಸ ಎಷ್ಟೊತ್ತಿದ್ರೂ ಗಟ್ಟಿ ಆಗೋದಿಲ್ಲ, ನೀರಾಗಿರುತ್ತೆ. ಈಗ ನಾವು ಎಷ್ಟು ನೀರಾಗಿ ಮಾಡಿರ್ತೀವಲ್ಲ ಅಷ್ಟೇ ನೀರಾಗಿರುತ್ತೆ. ಒಂದು 4-5 ಅವರ್ಸ್ ಆದರೂ ಕೂಡ, ತಣ್ಣಗಾದ್ರೂ ಕೂಡ. ಈಗ ಅದು ಬೆಂದಿರೋದ್ರಿಂದ ಜಾಸ್ತಿ ಏನು ಬೇಯಿಸೋದು ಬೇಕಾಗಲ್ಲ. ಈಗ ಹಾಲು ಕೇಸರಿ ಇಟ್ಟಿದ್ದೆ, ಅದು ಹಾಕ್ತಿದ್ದೀನಿ. ಮಿಲ್ಕ್ ಮೇಡ್ ಸೇರಿಸ್ತಾ ಇದ್ದೀನಿ. ಈ ಚೆನ್ನಾಗಿ ಕುದಿತಾ ಇದೆ, ರೆಡಿಯಾಗಿದೆ. ಏಲಕ್ಕಿ ಕಾಳು ಹಾಕ್ತಾ ಇದ್ದೀನಿ, ಮತ್ತೆ ಕರೆದಿಟ್ಕೊಂಡಿರೋ ಗೋಡಂಬಿ ದ್ರಾಕ್ಷಿ ಸೇರಿಸ್ತಾ ಇದ್ದೀನಿ. ಈಗ ರೆಡಿ ಆಯಿತು ಪಾಯಸ.